ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀಟ್ ತೋ ಡೇ ಟು ಡೇ ಅಪ್ಡೇಟ್ ಕೊಡ್ತಾ ಇದ್ದು, ರೀಸೆಂಟ್ ಆಗಿ ಏನೆಲ್ಲ ಬೆಳವಣಿಗೆ ಆಗೋದು ನೋಡೋಣ. ಬನ್ನಿ ಚಾನಲ್ಗೆ ಸಬ್ಸ್ಕ್ರೈಬ್ ಇರೋ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ನ ಮಾಡಿ. ನಿನ್ನೆ ಅಂದರೆ July 20th ಬಂದ್ಬಿಟ್ಟು ನೀಟ್ ರಿಸಲ್ಟ್ ಅನೌನ್ಸ್ಮೆಂಟ್ ಕೂಡ ಆಯಿತು. ಯಾವ ರಿಸಲ್ಟ್ ಅಂದ್ರೆ, ಆಸ್ ಪರ್ ಡೈರೆಕ್ಷನ್ ಆಫ್ ಸುಪ್ರೀಂ ಕೋರ್ಟ್ ಎಲ್ಲ ಕೇಂದ್ರವರು ನಗರ ಕೇಂದ್ರವಾರ ಅದೇ ರೀತಿ ನಗರವಾರು ನಿಮಗೆ ರಿಸಲ್ಟ್ ಕೂಡ ಬಂತು. ನೆಕ್ಸ್ಟ್ ಇಯರಿಂಗ್ ಯಾವಾಗಿದೆ ಅಂದ್ರೆ ನಾಳೆ, ಅಂದ್ರೆ ನಾಳೆ ಮಂಡೆ ನಿಮಗೆ ನೆಕ್ಸ್ಟ್ ಇಯರಿಂಗ್ ಇದೆ. ಇಲ್ಲಿ ಮೇನ್ ಆಗಿ ರಿಸಲ್ಟ್ ಯಾಕೆ ಮತ್ತೊಮ್ಮೆ ರಿಸಲ್ಟ್ ಕೂಡ ಬರೋದು ಕೇಳ್ತು ಅಂದ್ರೆ, ಕೇಂದ್ರವರು ನಗರವರು ಅಂದ್ರೆ ಮಾಹಿತಿಯನ್ನು ಪಡೆದುಕೊಳ್ಳೋಕೆ ಯಾವ ರೀತಿ ಬಂದಿದೆ ಅಂತ. ಫಾರ್ ಎಕ್ಸಾಂಪಲ್, ನಿಮಗೆ ಈ ಹಿಂದೆ ಸಿಕ್ಕಿರೋ ಮಾಹಿತಿ ಕೊಡೋದಾದ್ರೆ, ನೀವು ಒಂದೇ ಕೇಂದ್ರದಲ್ಲಿ ಈ ರೀತಿ ಆಗಿತ್ತು, ಅದಕ್ಕೋಸ್ಕರ ಈ ರೀತಿ ನಿಮಗೆ ಕೇಂದ್ರ ಅವರ ರಿಸಲ್ಟ್ ಬಿಟ್ರೆ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಅಂತ. ಫಾರ್ ಎಕ್ಸಾಂಪಲ್, ಒಂದೇ ಕೇಂದ್ರದ ವಿದ್ಯಾರ್ಥಿಗಳು ಸೇಮ್ ಅಂಕ ಅಥವಾ ಒಳ್ಳೆ ಅಂಕ ಪಡ್ಕೊಂಡಿದ್ರೆ ಅಲ್ಲಿ ತನಿಖೆ ಈ ರೀತಿ ಆಗಿದೆ ಅನ್ನೋದಕ್ಕೆ ಗೊತ್ತಾಗುತ್ತೆ ಅಂತ ಹೇಳಿ ಇದು ಮಾಡಿದ್ರು. ಮೇನ್ ಆಗಿ ನಾಳೆ ಚರ್ಚೆಗೋ ವಿಷಯ, ನಾಳೆ ಏನೆಲ್ಲ ವಿಷಯಗಳು ಚರ್ಚೆ ಆಗ್ತವೆ ಅಂದ್ರೆ, ಪೇಪರ್ ಲೀಕ್, ನೀಟ್ ಪೇಪರ್ ಲೀಕ್ ಯಾವಾಗ ಆಯ್ತು? May 3rd ಎಕ್ಸಾಮ್ ಆಯ್ತಲ್ಲ, ಎಕ್ಸಾಮ್ ಕಿಂತ ಮುಂಚೆನೆ ಪೇಪರ್ ಲೀಕ್ ಆಗಿತ್ತಾ, May 3rd before ಅಥವಾ May 2nd ಲೀಕ್ ಆಗಿತ್ತಾ, ಅಥವಾ ಪೇಪರ್ ಯಾವಾಗ ಪರೀಕ್ಷಾ ಕೇಂದ್ರಕ್ಕೆ ವೆಹಿಕಲ್ ಮೂಲಕ ಪೇಪರ್ ಯಾವಾಗ ಹೋಗ್ತಿತ್ತು ಆ ಸಮಯದಲ್ಲಿ ಲೀಕ್ ಆಯ್ತು ಅನ್ನೋದನ್ನ ಎರಡು ಮೇನ್ ಕ್ಯಾರೆಕ್ಟರ್ ಆಗಿ ಇಟ್ಕೊಂಡಿದ್ದಾರೆ. ಪರೀಕ್ಷೆ ಸಮಯದಲ್ಲಿ ಇನ್ ಕೇಸ್ ಪರೀಕ್ಷೆ ಏನೇನು ಶುರು ಆಗಬೇಕಾದ ಟೈಮಲ್ಲಿ ವೆಹಿಕಲ್ ಮುಖಾಂತರ ಹೋಗಬೇಕಾದ್ರೆ ಲೀಕ್ ಆಗಿದ್ರೆ ಸಾಧ್ಯತೆ ಕೂಡ ಕಡಿಮೆ ಅನ್ನೋದಕ್ಕೆ ಇಷ್ಟಪಡ್ತೀನಿ ನೀಟ್ ರೀಎಕ್ಸಾಮ್ ಮಾಡೋದಕ್ಕೆ. ಬಟ್ ಬಿಫೋರ್ ಮೇ ತ್ರೀನೇ ನಿಮಗೆ ಪೇಪರ್ ಲೀಕ್ ಕೊಟ್ಟಾಗಿ ಸಾಕಷ್ಟು ಕೆಲವು ಗಂಟೆಗಳು ಕೂಡ ಆಗಿದ್ರೆ ಮರುಪರೀಕ್ಷೆ ಅನೌನ್ಸ್ಮೆಂಟ್ ಕೂಡ ಮಾಡೋ ಸಾಧ್ಯತೆ ಹೆಚ್ಚಿದೆ. 40+ 40+ ಹೆಚ್ಚು ಅಪೀಲ್ ಕೂಡ ಬಂದಿದ್ದಾವೆ. ಮೊನ್ನೆ ನ್ಯಾಯಾಲಯ ಬಂದ್ಬಿಟ್ಟು ವಿಚಾರಣೆ ಕೂಡ ಮಂಡೆ ಕೂಡ ಮಾಡ್ತದೆ ಅಂತ ಹೇಳಿದ್ದಾರೆ. ಸಿಜೆ ಚಂದ್ರಚಡ ಅವರು ಕೂಡ ಹೇಳಿದ್ದಾರೆ. ಈಗ ಅದ್ರ ಬಗ್ಗೆ ಎಲ್ಲ ತನಿಖೆ ಕೂಡ ಮಾಡ್ತಾ ಇದ್ದಾರೆ. ವಿಚಾರಣೆ ಬಂದ್ಬಿಟ್ಟು ನಿಮ್ಗೆ ಗೊತ್ತಿರೋ ಹಾಗೆ ಮಂಡೆ ಕೂಡ ಮುಂದೂಡಿಕೆ ಆಗಿದ್ದಾರೆ. ಇಲ್ಲಿ ಕೌನ್ಸಿಲಿಂಗ್ ಯಾವಾಗ ಶುರು ಆಗುತ್ತೆ ಅಂತ ಹೇಳೋದಾದ್ರೆ ಅದ್ರ ಬಗ್ಗೆ ಕೂಡ ಅಫಿಷಿಯಲ್ ಆಗಿ ನೀಟ್ ಅವರ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ ಅಂತ ಹೇಳಿದ್ದಾರೆ. ನೋಡೋಣ ಇದ್ರ ಬಗ್ಗೆ ಅವರು ಇನ್ನು ಕೂಡ ಚರ್ಚೆ ಮಾಡ್ತಾ ಇದಾರೆ ವಿಪಕ್ಷದವರು. ಪ್ರೆಸೆಂಟ್ ಆಗಿ ಇಷ್ಟೆಲ್ಲ ಬೆಳವಣಿಗೆ ಮಾಡಿತಾ ಇದಾವೆ. ನಾಳೆ ಕೂಡ ನಿಮಗೆ ಇಯರಿಂಗ್ ಇದೆ, ನಾಳೆ ನಿಮಗೆ ಅಫಿಷಿಯಲ್ ಆಗಿ ಮಾಹಿತಿ ಗೊತ್ತಾಗುತ್ತೆ ಏನಾದ್ರೂ ಇದಾದ್ರೆ ಅಂತ, ಏನಾದ್ರೂ ಬದಲಾವಣೆ ಕೂಡ ಆದ್ರೆ ಅಂತ ಹೇಳಿ. ಒಟ್ಟಾರೆ ಇದು ಮುಗಿತಾ ಇಲ್ಲ, ನೀಡ್ ಕೂಡ ಚರ್ಚೆಗೀಡಾಗ್ತಾ ಇದೆ. ಇದು ವಿತ್ ನೈ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.